ನಮಸ್ಕಾರ ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆ ಈ ಕಾಲಜ್ಞಾನದ ಬಗ್ಗೆ ತುಂಬ ನಿಮಗೆ ತಿಳಿಸಿದ್ದೀನಿ ಬಟ್ ನಮಗೀಗ ಟ್ವೆಂಟಿ ಫೋರ್ವರೆಗೂ ನಮಗೆ ಮಾಹಿತಿ ಸಿಕ್ಕಿತ್ತು ಈಗ ತರ್ಟಿ ಫೋರ್ವರೆಗೂ ಮಾಹಿತಿ ಒಂದು ಸಿಕ್ಕಿದೆ ಬಸವ ಕಾಲ ನಿರ್ಣಯ ಅಂತ ಒಂದು ಪುಸ್ತಕ ಸಿಕ್ಕಿ ನಮಗೆ ಅದರಲ್ಲಿ ತರ್ಟಿ ಫೋರ್ವರೆಗೂ ತರ್ಟಿ ಫೋರ್ವರೆಗೂ ನಿಮಗೆ ಇದು ಇಂಟಿಮೇಷನ್ ಕೊಡ್ತೀನಿ ನಾನೀಗ ಈಗ ಅದು ಸ್ವಲ್ಪ ನಾವು ಬಸವಣ್ಣ ಕಾಲಜ್ಞಾನ ಸರ್ವಜ್ಞ ಕಾಲಜ್ಞಾನವಾಗೆ ಬರಬೇಕಾಗುತ್ತಿದ್ದು ಇಲ್ಲಾಂದರೆ ಮ್ಯಾಚ್ ಆಗಲಿದ್ದು ಅದಕ್ಕೋಸ್ಕರ ಅದನ್ನ ಶುರು ಮಾಡಿಬಿಟ್ಟು ಮತ್ತೆ ಇದನ್ನ ನಿಮಗೆ ತಿಳಿಸ್ತೀನಿ ಪೂರ್ತಿಯಾಗಿ ಇದು ತೆಲುಗಿನಲ್ಲಿ ಇದೆ ಈ ವಾಕ್ಯಗಳು ಇದು ನೋಡ್ಕೊಂಡು ಮತ್ತೆ ಕನ್ನಡಕ್ಕೆ ಬರ್ತೀನಿ ನಾನು ಇದನ್ನ ಸರ್ವಜ್ಞ ಕಾಲಜ್ಞಾನಮು ಸರ್ವಜ್ಞನಿ ಪ್ರಥಮುಂಡು ಕಲ್ಯಾಣಕ್ಕೆ ವಚ್ಚೇಟು ಕಲ್ಯಾಣ ಎಲ್ಲಾಗ ಉಂಟೇನೋ ಇಂಡ್ಲಪಡು ರತ್ನಾಲು ಕುಂಡಲಿಂಡ ಪಾಡಿಲ್ನಿ పంటలున్న కొండలగొట్టిన బంగారు గలియుండును బసవేశ్వరుడు బ్రభురాయలు బిజ్జులున్న కళ్యాణం పాలించేటప్పుడు పన్నెండ్రు ఆమడపట్నంబు సంపదలు పండింపగాను ఈ తిరును ఉన్నప్పుడు బసవాది ప్రథములను ప్రభుదేవర మొదలైన వారు అనుభవమంటపను సమయమై కూర్చున్నప్పుడు సర్వజ్ఞనే ప్రమ ప్రమదు వారి ముఖాంతరం నిల్చుండి బసవన్నతో కాల్గనం చెప్పుచున్నాడు బసవస్వామి అంశాలు ప్రణా ಪ್ರಮದ ಗಣೇಶ್ವರಲಾರ ಈ ಮೃತಿನಿ ವಿನಪ ವಿನರಯ್ಯ ಮೊದಟ ನನ್ನ ಕೈಲಾಸ ಪುಷ್ಪದಂತುಡನಿ ಮನ್ನಿಂತರು ಇಪ್ಪಡು ಈ ಮರ್ತ್ಯ ಮುಂದು ಸರ್ವಜ್ಞ ನಾವು ಮಿಚ್ಚಿ ರಕ್ಷಿಸ್ತೀರಿ ಇದು ಸರ್ವಜ್ಞರ ಹನ್ನೆರಡನೇ ಸೆಂಚುರಿ ಸಾವಿರ ಇದು ಬಸವಣ್ಣವ್ರ ಪಿರಿಯಡ್ಡು ಆಗ ಕಲ್ಯಾಣದಲ್ಲಿ ಅನುಭವ ಮಂಟದಲ್ಲಿ ಎಲ್ಲರೂ ಕೂತಿರ್ತಾರೆ ಆವಾಗ ಸರ್ವಜ್ಞ ಎಂಟ್ರಿ ಆಗಿಬಿಟ್ಟು ಅವರು ಪರಿಚಯ ಮಾಡಿಸ್ಕೊತಾರೆ ನಾನು ಪುಷ್ಪದಂತ ಎಂಬ ಗ ಕೈಲಾಸದಲ್ಲಿ ಪುಷ್ಪದಂತ ಅಂತ ಹೆಸರಿತ್ತು ಅವರಿಗೆ ನನ್ನನ್ನು ಈ ಮರ್ಥದಲ್ಲಿ ಸರ್ವಜ್ಞ ಸರ್ವಜ್ಞ ಅಂತ ಹೆಸರು ಕೊಟ್ಟರು ನನ್ನ ಕಳೆ ನನಗಿಲ್ಲಿ ಕಳಿಸಿದ್ದಾರೆ ಭೂಮಿಗೆ ಬಸವಣ್ಣ ನಾನು ಕಾಲಜ್ಞಾನವು ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಬಸವಣ್ಣನವ್ರಿಗೆ ಹೇಳ್ತಾರೆ ಕಾಲಜ್ಞಾನ ಹೆಂಗಿರುತ್ತೆ ಅವಾಗ ಅಂದರೆ ನೋಡಿ ಅವರಿರೋ ಟೈಮು ಇನ್ಲ ಪಡುವ ರತ್ನಾಲ್ ಎಲ್ಲಿ ನೋಡಿದ್ರು ರತ್ನಗಳೇ ಕುಂಡಲೀಂಡ ಪಾಡಿಲ್ನಿ ವಂಟಲುಣ್ಣ ಅಂದರೆ ಕುಂಡಲೀಂಡ ಅಂದರೆ ಎಲ್ಲಿ ನೋಡಿದ್ರು ಮೊಸರು ಮಜ್ಜಿಗೆ ತುಪ್ಪ ಏನು ಬೇಕೋ ವಿಪರೀತವಾದದ ಐಟಮ್ಗಳು ಕೊಟ್ಟಿ ಬಂಗಾರ ಕಲಿಗುಣ ಎಲ್ಲಿ ನೋಡಿದ್ರು ಬಂಗಾರನೇ ಅಥವಾ ಅಷ್ಟೊಂದು ಸುರಿ ಸಂಪದ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಇವರು ಸರ್ವಜ್ಞ ಇರುವ ಟೈಮ್ನಲ್ಲಿ ಇವರು ಬಸವಣ್ಣವರಿಯ ಟೈಮ್ ಪರ್ಯಡ್ ಪೀರಿಯಡ್ನಲ್ಲಿ ಬಂದು ಅವರು ಪರಿಚಯ ಮಾಡ್ಕೊತಾರೆ ನಾನು ಕೈಲಾಸದಲ್ಲಿ ಪುಷ್ಪದಂತ ಎಂದು ನಾನು ಅರ್ಥದಲ್ಲಿ ನಾಮ ಸರ್ವಜ್ಞನಾಮಿಚ್ಚಿ ರಕ್ಷಿಸಿರಿ ಸರ್ವಜ್ಞನಂದು ಕೊಟ್ಟು ಬೆದರು ಬೆದನ್ನು ಕೊಟ್ಟು ಕಳಿಸಿದ್ದಾರೆ ಅವ್ರು ಹೇಳ್ತಿದ್ದಾರೆ మాలింగ మందు తోచి నటువంటి భూత భవిష్యత్ అర్థమాలను తెలియజెపుతున్నాను నేను స్వతంత్రడుగాను మీరు చిత్తగించేటప్పుడు విన్నపం చేస్తూ ఉన్నాను నాతో నుండి చెప్పి వినివారు పక్కే పలికేవారు మీరే శరణు శరణార్థి మీ బుద్ధి స్వామి చెప్పదొడంగెను బసవన్న ఇప్పటి కలియాగం ఎంత ఆయనంటే చనిపోయినందు రెండు వేల ఏండ్లు ఆయన ఇక నాలుగు లక్షల ముప్పై రెండు వేల ఏండ్లు అందు నందులు వచ్చే ముంచటన సవిస్తారం తెలియజెపుతున్నాను మీరు విని చిత్తగించలయ్యా ఈ విక్రమనామ సంవత్సరం మొదలు ఇరవై నాలుగేండ్లకు కీలకనామ సంవత్సరము బిజ్జల నివాణము బల్లి పలుకు శకలముకు మీ లింగమందు తెలుసుకొని అందరూ నెరుగంగ జగదేక బ్రహ్మయ్యకు ఆద్రోహం అప్పగించి సంగమేశ్వరుని అందు లీలమయ్యారు ఈ విక్రమనామ సంవత్సరం పోవన రాక్షాసనామ సంవత్సరముకు ముప్పై నాలుగేండ్లు అయ్యేని ఇరవై ఏండ్లకు తిరుగు అంతా కూడా మీ మర్త్యమందు ఉన్నది అరవై ఏండ్లు అయ్యేని ఇది సర్వజ్ఞుడు ముందే ఫ్యూచర్ కొడతాయిదారు హేగితే అందే ಇವರು ಅರವತ್ತು ವರ್ಷ ಇವರು ಯಾರು ಬಸವಣ್ಣವರು ಇರುವುದು ನಮಗೆ ಅರವತ್ತು ವರ್ಷ ಪ ಸಿಕ್ಕಿದೆ ಈಗ ಮೊದಲು ಕಮ್ಮಿ ಅಂತ ಅಂದ್ಕೊಂಡಿದ್ದೀವಿ ಅರವತ್ತು ವರ್ಷ ಅವ್ರಿದ್ದು ಬದುಕಿದ್ದು ಅಂತ ಗೊತ್ತಾಗ್ತಾ ಇದೆ ಇದು ಹೇಗೆ ಅಂದರೆ ಮುಂದರ ವರ್ತಮಾನ ಚಪ್ಪು ನಾನು ಮುಂದೆ ಫ್ಯೂಚರ್ ಹೇಳ್ತಾ ಇದ್ದಾರೆ ನೀ ಗಮನ ಚರು ಚೇರುಗಾನ ಗಣಾಚರನು ಚಲಿಂಗಮೂರ್ತನ ಚನ್ನಬಸವಣ್ಣಗಾರನು ಮಡಿಯಾಲಯ ಮಡಿಯಾಲಯ್ಯ ಬಿಂಬಿ ಚಾ ಬಾಚಯ್ಯ ಮಾದಿಗರ ಮಾನಯ್ಯ ಮೊದಲಗೂ ಪ್ರಮದು ಅಂದ್ರೆ ಪ್ರೇಮಿಂಚುಕು ಜ್ಞಾನ ಜ್ಞಾನದೃಷ್ಟಿ ಮಾಕು ముక్కంటి రూపమైనది అని చెన్నబస్వనకు మడియాలకు తెలియజెప్పి ద్రోహం ఆ భక్తునకు అప్పగించి మీరందరితో తెలియజెపుతూ చెల్లిజెప్పుటే సాక్షి అని బస్వనతో గారు వినుపము చేశాను అలాగే అడుగులయ్య మధువరస గారిని కలుదీయించి ఆ ద్రోహమునకు రాయున్న జగదేక బ్రహ్మయ్య గారు చేసే గణాధిశులు అనువుజ్ఞ వచ్చును అని విని విని గణాధిశులను సమస్తమైన వారును చన్నబస్వన గారును విచారించరు ఈ బిజ్జలరాయని మేనలుడు బిజ్జునకు పట్టం కట్టి తాను ప్రధాన పట్టం కట్టుకొని పన్నెండేళ్ళు రాజ్యం చేశాను అంతా గురు పరేశ్వరులు మఠాది కర్తలున్న సమస్త గణాధులన్న చిన్నబస్వన గారికి తెలుపుదురు చిన్నబస్వన గారికి క్రోధనామ సంవత్సరం మొదలై మొదలు చేసి రాక్షసనామ సంవత్సరమునకు పన్నెండేళ్ళు ఆయన మనము కుళేబిడముకు లోనికి పోయే పని వచ్చును ఈ ఉన్న వారికి వినయము చేయమందురు అలాగే వారి వినయము చేసి పోయేము వినప చేయగానే చిన్నబస్సున గారు మాకు తమ ప్రసాదం తీరుగా అదిగాక తిరిగి వచ్చేటందుకు ఇక్కడ నున్నదే లెస్స మీరున్న ప్రమధులున్న సుఖాన పోయిరండాని అని ఇచ్చట మీద బసవన్న మీకు మాకు ఎప్పటికీ దర్శనమయ్యేని అనంగా అప్పుడు అందుకు చిన్న బసవన్న గణ గారులను గణాధులను ఏక వాక్యముగాను మీకును మాకును నాలుగు వేల ఎనిమిది నూరుల తొంభై కలుగుద్దాం గడిచేని అప్పటికి మీకును మాకు దర్శనమయ్యేని అని శివుని ఆన నమ్మండి అని అందరూ అంతటా నుంచి మేము వచ్చే తంటకు ప్రేమలో వచ్చే మహిమ మహిమలు సర్వం చెప్పుచున్నాడు మా వినుపు వినయ వినయ ఇది నాకు సవిర ఎంటునూర అందరే ఆల్మోస్ట్ ఈ బందో టైమి ఇది ఇది హేగంద్రు సూర తొంభత్త బసవణనవరు కాల్వద్దరు ఆ కాలువదే ఏళ్నూర ఎంత్ వర్షకే మే బసవర జన్మ అంత ఇల్ అందర అద్ర లెక్క ప్రకారం సవరద ఒంభై ఎప్పత్నాలుకెస్ వేలి బసవ్ హుట్టే నమకితాయిర ఇర ఈ బిజ్జలరాయన వంశీ కూడా వీరోహితరాయలు పుట్టగడు అందో బిజ్జరాయన వంశ అందే ఈ చంద్రవంశ సూర్యవంశ అంత ఇతడి ఆ థర వంశ ఏను అదో అదూ విష్ణు ఇవరు వీరోహితరాయలు ఉంటుతారు ఆ సందేహం లేదు అని ఊహబడ గమనం చేశారు ఆ వెనక నుండి నున్నవారు నెలమాళిలోను మట్టు చేసుకొని ఉండేరు కొందరు శ్రీశైల ముగ్గుహరువులు ఉందరు ఉసిరికాయంత బట్టలు వేసకాయంత మంతులను దిగిన తన సూక్ష్మరూపాలు దాల్చుకొని ఉందరు అక్కడ ఉన్న వారు ఎప్పుడు పోదురు అంటే బిజ్జడు పోయిన వెనక అల్లుడు బిజ్జడు పల్లెండేండ్లు అయిన మీద పోదురు నాటి కలియోగం ఎంత అని అంటే రెండు వేల ఎనభై అయ్యేని అది ఎర్ సరద ఎంపత్ వర్ష ఆగితే లెక్క లెక్క ప్రకారం రోగి బరు ఓకను అద్ర ప్రకారం ఇవ్వు ఈ హుట్టారు ఇవరెల్ హట్టుబెట్టు వెళ్ళారందరూ ఎలా నిమే శ్రీశైలదాల్లో ಅಕ್ಕಮಹಾದೇವಿ ಗುಹೆಯಲ್ಲಿ ಮತ್ತು ಕದಲೀವನದಲ್ಲಿ ಇವರೆಲ್ಲ ನಿಮಗೆ ಸೇ ಸೇಫಾಗಿ ಹುಟ್ಟಿ ಜನ್ಮ ತಾಳಿದ್ದಾರೆ ಅಂತ ಅರ್ಥವಾಗಿದೆ ಇದರಲ್ಲಿ ಇದರಲ್ಲಿ ದಿನಕ್ಕೆ ಮೀನಿಕ್ ಮೀನಿಂಗ್ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇದು ಗಣಾಧೀಶ್ವರು ಅಲ್ಲಿ ಇರ್ತಾರಲ್ಲ ಗಣಗಳು ಅವ್ರು ಬರೆದೇ ಕಾಲಜ್ಞಾನ ಇದು ಫಸ್ಟ್ ಪದ್ಯ ಹೇಳಿದ್ದಾರೆ ಆಮೇಲೆ ತಾತ್ಪ್ಯರು ಕೊಟ್ಟಿದ್ದಾರೆ ಅದು ಹೇಳ್ಬಿಡ್ತೀನಿ ನಿಂಗೆ ಹಂಗೇನ ಕಪ್ಪಡೆ ಸಂಗಮ ದಪ್ಪದೇ ಹೇಳಿದ ಅಪ್ಪ ಬಸವಣ್ಣ ಬರುವುದು ಸುವಿ ಏಳುನೂರ ಎಪ್ಪತ್ತು ವರ್ಷಕ್ಕೆ ಬರತಾನೆ ಸುವಿ ಅಂದರೆ ಸಾವಿರದ ನೂರ ತೊಂಬತ್ತಾರನ ಇಸ್ವಿಗೆ ಬಸವಣ್ಣನ ಕಾಲವಾದ ಮೇಲೆ ಏಳುನೂರ ಎಪ್ಪತ್ತು ವರ್ಷಕ್ಕೆ ಮತ್ತೆ ಬಸವಣ್ಣನ ಹುಟ್ಟುತ್ತಾರೆ ಅಂತ ಇದರ್ಥ ಆ ಲೆಕ್ಕ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಇಲ್ಲ ಅರವತ್ನಾಲ್ಕು ಟೆನ್ ಇಯರ್ಸ್ ಇಲ್ಲಿ ಹೇಳಿದ್ದಾರೆ ಇವರಿಗೆ ಒಬ್ಬ ನಾಲ್ವತ್ತು ನನ್ನೂರ ಎಪ್ಪತ್ತೊಂದು ಸಲ ಹೇಳಿದ್ರೆ ನನ್ನೂರ ಎಂಬತ್ತೊಂದು ಏಳು ಸಲ ಹೇಳಿದ್ದಾರೆ ಇದೇ ಪದದಲ್ಲಿ ಅದು ನಾ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಇರ್ಬೋದು ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲಿ ಬಸವಣ್ಣವರು ಜನ್ಮ ಆಗಿದೆ ಅಂತ ನಮ್ಗೆ ಅರ್ಥ ಮಾಡ್ಕೋಬೇಕು ನಾರಿಯೊಬ್ಬಳು ಬಂದು ಬಾರಿಯಬ್ಬರ ಹೊತ್ತು ಆರೂಢ ಭಿಕ್ಷಾನೆ ಬೇಡಿಯಾಳ ಸುವ್ವಿ ವೀರ ವೀರಬಸವಣ್ಣ ಬರುವಾಗ ಸುವ್ವಿ ಮೂರು ಒನ್ನಿಗೆ ಸೇರು ಉಗುತಿ ಮಾರಿಯಿತು ಆರು ಒನ್ನಿಗೆ ಸೇರು ಲಿಂಗವು ಸುವ್ವಿ ಆಯಿತು ನಮ್ಮ ವೀರ ಬಸವಣ್ಣ ಬರುವಾಗ ಸುವ್ವಿ ಹದಿನೆಂಟು ಜಾತಿಯು ಶಿವಭಕ್ತರಾದರು ಸದಮಲ ಭಕ್ತಿ ಜ್ಞಾನ ಬಿಡಿದು ಸುವಿ ನಂದಿಯ ಧ್ವಜಗಳು ತಮ್ಮ ಮನೆಯ ಮನೆಗೆ ಸುವ್ವಿ ಹದಿನೆಂಟು ಜಾತಿಯವರು ಒಂದೇ ಆಗ್ತಾರೆ ಅಂತ ಇದರ್ಥ ಸರ್ ಹದಿನೆಂಟು ವರ್ ಜಾತಿಯವರು ಶಿವಭಕ್ತರಾಗ್ತಾರೆ ನಂದಿಯ ಜೋದುಗಳು ಪ್ರತಿಯೊಬ್ಬರ ಮನೆಯಲ್ಲಿ ಮುಂದಕ್ಕೆ ಇಟ್ಕೊತಾರೆ ಅಂತ ಅರ್ಥವಾಗ್ತಾ ಇದ್ದಲ್ಲಿ ಬಸವಣ್ಣ ಬರುವಾಗ ಶಶಿಧರನ ಭಕ್ತರು ಕುಶಲದ ನುಡಿಗಳು ನುಡಿದಾರ ಸುವ್ವಿ ಮನೆ ಮನೆಗೆ ಬಸವ ಉತ್ಸವ ಮರೆದಾರ ಸುವ್ವಿ ಮನೆ ಮನೆಯಲ್ಲೂ ಬಸವ ಉತ್ಸವಗಳು ನಡೆಯುತ್ತೆ ಅಂತ ಮುಂದಕ್ಕೆ ಇನ್ನೂ ಜೋರಾಗಿರುತ್ತೆ ಅಂತ ಅರ್ಥವಾಗ್ತದಿದು ಇದು ನೀಲಲೋಚನೆಯ ಕಾಲಜ್ಞಾನ ಇನ್ನೊಂದು ಮುಗ್ಧ ಸಂಗಯ್ಯನವರ ಕಾಲಜ್ಞಾನ ಸತ್ಯಶರಣರು ಉಳಿವಿಗೆ ಸಾವಿ ಸಾಗಿ ಬಸವಯ್ಯ ಮಿತ್ಯಾದಿ ಕಲ್ಯಾಣ ಹಾಳೋ ಬಸವಯ್ಯ ಮತ್ತೆ ನೀವು ಬರೋದಕ್ಕೆ ಬಸವಯ್ಯ ಸತ್ಯ ಏಳ್ನೂರು ಎಪ್ಪತ್ತು ವರ್ಷ ಬಸವಯ್ಯ ಏಳ್ನೂರ ಎಪ್ಪತ್ತು ವರ್ಷ ನೋಡಿ ಕೊಟ್ಟಿದ್ರೆ ಮೀನಿಂಗು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಏಳ್ನೂರ ಎಪ್ಪತ್ತು ವರ್ಷಕ್ಕೆ ಆ್ಯಡ್ ಮಾಡಿದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಬರಬೇಕು ಎಪ್ಪತ್ನಾಲ್ಕು ಬರಬೇಕು ಏಳ್ನೂರ ಎಂಬತ್ತೊಂದರೆ ಎಪ್ಪತ್ನಾಲ್ಕು ಏಳ್ನೂರ ಎಪ್ಪತ್ತಂದ್ರೆ ಅರವತ್ತ್ನಾಲ್ಕು ಬರುತ್ತೆ ಹರಳಿನವ್ರ ಧರ್ಮಪತ್ನ ಕಾಲಜ್ಞಾನ ಕಲ್ಯಾಣಮ್ಮನ ಕಾಲಜ್ಞಾನ ಆ ಕೈಲಾಸ ಹಾಳಾಗಿ ಭೂ ಕೈಲಾಸ ತುಂಬಿ ಶಿಲೆಯ ಪೂಜೆಗಳು ಹಳೆದು ಶಿವನು ಪ್ರತ್ಯಕ್ಷವಾಗಿ ಕರೆದರೆ ಅಲ್ಲಲ್ಲಿ ಓ ಎಂದು ನಿಜ ಭಕ್ತರಲ್ಲಿ ಪೂಜೆಗೊಳ್ಳುತ್ತ ಬಸವನ ಉತ್ಸವ ಪಸರಿಸಿ ಮನೆಗೆ ಮನೆಗೆ ಲೀಲೆ ತೀರ್ಥ ಪ್ರಸಾದಗಳು ಬಸವನೊಬ್ಬನೇ ಗುರುವು ಶಿವ ತಾನೋ ತಾನೋರ್ವನೇ ದೇವ ಪ್ರಭು ಒಬ್ಬನ ಜಂಗಮ ಇದು ಇಂತೂ ಗುರುಲಿಂಗ ಲಿಂಗ ಜ ಜಂಗ ಜಂಗಮದ ಹೊರತು ಮಿಕ್ಕ ಉಳಿದವರೆಲ್ಲ ಭಕ್ತರಾಗಿ ಇರ್ಪ ಇರ್ಪರು ಹರಣ ಭಕ್ತರು ಪರಮ ಪರಮನ ನೋಡಲು ಪದಿಯಬಹುದು ಶರಣರೆಲ್ಲರೂ ನೋಡಿ ಸುಖಿಸುವವರು ಸುಖದ ಸಾಮ್ರಾಜ್ಯ ಪದವಿಯಾಗುವುದು ಬರದೆ ಭ್ರಮೆಯೆಲ್ಲ ಜರಿದವರಿಗೆ ನರಕ ತಪ್ಪದು ಶರಣರು ಬೇಗನೆ ಬಂಧಾರು ಬರ್ಕೊಳ್ಳಿ ಹೀಗೆಂದು ಹರಳೆನೋ ಪಟ್ಟದ ರಾಣಿಯಾದ ಕಲ್ಯಾಣಮ್ಮನು ಕಾಲಜ್ಞಾನಿ ನೋಡಿ ಹೇಳಿದ ಹೇಳಿದಳು ಇದು ಸತ್ಯವು ಆಮೇಲೆ ಮಡಿವಾಳ ಮಾಚನಿ ಕಾಲಜ್ಞಾನ ದಕ್ಷಿಣದ ಕೃಷ್ಣಗೆ ಕರೆವರೆಯ ಜನ ನೆರೆವರೆಯ ಉತ್ತರ ದಿಕ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹರಣಾಗ್ನೆಯಿಂದ ಬಂತು ಜರಿಯಲು ಬೇಡ ಅರಿದು ನೋಡುವುದು ಅಮೃತ ರಸಾಯನವೆಂದು ಶರಣರು ಸಂತತಿಗಳು ತಿಳಿದವರು ತಿಳಿವರು ಹರಣಾಗ್ನೆಯಿಂದ ಎರದ ಎರಕದಾಗ್ನೆಗಳೆಂದು ಕರುಳ ಕಾತೆಯನ್ನು ಕೂಗಿ ಇಟ್ಟು ಶರಣರಲ್ಲೂ ಹರಿಕೆ ಮಾಡ ಮಾಡುತ್ತಲೇ ಉಳಿದು ಕೂಗಿದನು ಕಲ್ಯಾಣ ನವಿಲಿನಂತೆ ಬಲ ಬಂತ ಬಂತ ಉಗೆ ಚಾಂಗುಬಲ ಎಂದು ಘನ ಹಿರಿಯರೆಲ್ಲ ಉದಯ ದೋರುವುದನ್ನು ಮರವಿಯಲ್ಲಿ ಇದ್ದವರು ರುದ್ರಮುನಿ ರುದ್ರಮುನಿ ಧಾರೋ ಉದಯವು ಪರಿಯುದಾರೆ ಎಂಬ ಕಟ್ಟಳೆಗೆ ಉಳಿದವರು ಬರುವರು ಒಬ್ಬರುಳಿಯದ ಹಾಗೆ ನೆರೆದು ಕೂಡುವರು ಆನಂದ ಕಡೆಯಾಟ ಆಟ ಜರಿಯಲು ಬೇಡ ಶಿವನ ಡಂಗರುವೆಂದು ಕರವೆತ್ತಿ ಕೂಗು ಅಬ್ಬರದಿಂದ ಸಾರಿದ ಅರನಾಗಮ್ಮಯ್ಯ ದರೆಯ ಭಕ್ತ ಗಿರಿ ಭಕ್ತರಿಗಿರಿ ಭಕ್ತರಿಗಿನ್ನು ಅರಿಕೆ ಮಾಡುತ್ತಲಿ ಬರೆದಿಟ್ಟ ಪತ್ರಗಳು ಜರಿಯಲು ಬೇಡ ನರಕ ತಪ್ಪದು ಪರಿಧಾನಾಮ ಸಮಸ್ತ್ರ ಅಂತ ಹಾಕೋದ್ರಲ್ಲಿ ಕೃತ್ಸಕ ಎರಡು ಸಾವಿರದ ಮೂವತ್ತೆರಡು ಆನಂದನಾಮ ನಾಮ ಸಂವತ್ಸ್ರ ಕ್ರಿಸ ಎರಡು ಸಾವಿರದ ಮೂವತ್ತ್ನಾಲ್ಕು ಪರಿದಾರೆಂಬ ಉಳಿದವರು ಉಳಿದೋರ್ಬೋರು ಅಂದರೆ ಮೂವತ್ತೆರಡನೇ ಸ್ವೀ ಕಂಪ್ಲೀಟ್ ಯಾರ್ಯಾರು ಬದುಕಿರ್ತಾರೋ ಇವರೆಲ್ಲೂ ಕಂಪ್ಲೀಟ್ ಸ ಶರಣರು ಪ್ಲಸ್ ಜನಗಳು ಯಾರ್ಯಾರು ಅಷ್ಟೈಮ್ ಬರ್ತಾರೋ ಆ ಟೈಮ್ಗೆಲ್ಲ ನಮಗೆ ದಕ್ಷಿಣ ದಿಂಡೆ ಅಂತ ಹಾಕಿದ್ರಲ್ಲಿ ಏನಿದೆ ದಕ್ಷಿಣ ಕೃಷ್ಣ ಕರೆವರೆಯ ಜನರು ನೆರೆವರೆಯ ಅಂತ ಅಂದರೆ ದಕ್ಷಿಣದಲ್ಲಿ ಕೃಷ್ಣಾ ನದಿ ಅಂದರೆ ಶ್ರೀಶೈಲ ಅಲ್ಲಿ ಅಕ್ಕಮಹಾದೇವ್ ಗುಹೆ ಇದೆ ಆಮೇಲೆ ಕದಲಿ ಅಂತ ಇದೆ ಇವರೆಲ್ಲ ಶರಣರು ಪೂರ್ತಿಯಾಗಿ ಒಂದು ಐವತ್ತೈದು ಜನ ಇದ್ದಾರೆ ಶರಣರು ಅವರ ಹೆಸರು ಇದೆ ಐವತ್ತೈದು ಜನರು ಅಲ್ಲಿ ಸೇರ್ತಾರೆ ಪೂರ್ತಿ ಯಾವತ್ತು ಎರಡು ಸಾವಿರದ ಮೂವತ್ತೆರಡುಗೆ ಅಷ್ಟೊತ್ತಿಗೆ ಪೂರ್ತಿ ನಮ್ಮ ಪ್ರಪಂಚದಲ್ಲಿರೋ ಜನಸಂಖ್ಯೆ ಎಲ್ಲ ಕಮ್ಮಿ ಆಗಿ ಪೂರ್ತಿ ಕ್ಲಿಯರ್ ಆಗಿಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಕ್ಷತ್ರ ಬಂದ ಮೇಲೆ ವೀರಹಂತರ ಜನ್ಮ ಆಗಿದೆ ಅವರು ಎಂಟ್ರಿ ಆಗ್ತಾರೆ ಟ್ವೆಂಟಿ ಫೈವ್ನ ಆ ಟ್ವೆಂಟಿ ಫೈವಿಂದ ಮೂವತ್ತೆರಡು ವರ್ಷದಲ್ಲಿ ಎಷ್ಟು ಜನ ಕಂಪ್ಲೀಟು ಸರ್ವನಾಶನವಾಗುತ್ತೆ ಅಂದರೆ ಪೂರ್ತಿ ಕ್ಲಿಯರಾಗಿ ಮೂವತ್ತೆರಡಕ್ಕೆ ಅವ್ರು ಅಲ್ಲಿ ಬಂದುಬಿಟ್ಟಲ್ಲಿ ಅಲ್ಲಿ ಎರಡು ಸಾವಿರದ ಮೂವತ್ತೆರಡು ಪರಿಧಾನಾಂಶ ಸಂಸ್ಥೆ ಅಂತ ಪಕ್ಕ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಅರಣಾಜ್ಞೆ ನಿಮಗೆಂದು ಕರದಡ ಡಂಗುರವ ದರೆಯರಿ ಒಡದ ಶರಣ ಸೊಡ್ಡೇಳ ದೇವ ಭರವಸ ವಿನ್ನು ಶರಣು ಹೃದಯವು ನೀವು ಹರಿಸಿ ಬಸಿತ ಬಸಿತಗಳ ನವ ನವ ಧರಿಸಿ ಪ್ರಮದ ಪ್ರಮಥ ಹೃದರ ದಯದ ಮುಂದೆ ಆಕರಿಸಿ ಬಂತು ಅಷ್ಟದಿಕ್ಕುಗಳೊಳಗೆ ವಿವೇಕಗಳು ವಿವೇಕಗಳು ಮಾಡಿ ರತ್ನ ಪೂಜಿತವೆಂದು ಈ ಶರಣ ಕಲಿದೇವ ವಿವೇಕದಲ್ಲಿಟ್ಟು ವಚನ ಭಂಡಾರಗಳ ಜೋಕೆಯಲ್ಲಿ ಓದಿ ಶಿವನ ಡೊಂಗುರವೆಂದು ನಿಮ್ಮ ವಚನಗಳು ಭಂಡಾರಗಳು ಪ್ರೀತಿಯಲ್ಲಿ ನೀವು ಓದಿ ಅಮೃತವೆಂದು ಸಾರವುಳ್ಳ ಶಿವ ಶರಣ ಶರಣರಾಲುವುದು ನೀ ಕರೆಸಬೇಡ ಆ ಶರಣರು ಮಡಿವಾಳ ಮಾಚೆ ಬಿಚ್ಚಿಟ್ಟ ನೀತಿ ಸಾಗರ ಲಿಪಿಯ ಗೂಢಲಿಪಿಗಳು ಎಂದು ಮಾತಾಡಿ ಮನುಜರ ನುಡಿಯಲ್ಲಿ ಅಸಂಖ್ಯಾತರ ಕಟ್ಟಳೆಯ ಪರುಷ ಭಂಡಾರಗಳು ಆ ಶರಣ ಹೃದಯ ಆನಂದವೇ ಕಡೆಯಾಗಿ ಲೋಕ ವರಿವಂತೆ ಕಲಿಯಗೂ ಮುಂದಿನ್ನು ಆಧರಿಸಿ ಉಸಿ ಉಸಿಹೋದ ಅಭೂತಕರ ನೀತಿಗಳು ಗೆಲಿದು ಈ ಅನುಭವ ಈ ಅನುಭವದ ಆಟದ ವಚನಗಳು ಸೋಜಿಗದ ಗುಣಿತ ಮಾಡೆನೆಂಬ ಕರಣದ ಶಬ್ದಕರು ಮುಳುಗುವವರು ಅರವತ್ತು ಕೋಟ್ ಅರವತ್ತು ಕೋಟಿ ತಾರಗಳು ಬಲ್ಲ ಸಪ್ತ ಗ್ರಹಗಳ ಗ್ರಹಗಳ ಬಲ್ಲ ಸೂರ್ಯಮಂಡಲ ಚಂದ್ರಮಂಡಲವೆಂದು ಜ್ಯೋತಿಷ್ಯ ಮಾಡುವ ಪಂಡಿತರು ಮುಳುಗಿಯಾರು ಈ ವಚನದ ಅನುಭವಗಳು ಜೋ ಜೋಕಿಲಿ ತಳೆದು ಓದುವವರು ಬಡಿಹೋಡಿ ಬ್ರಹ್ಮಣಿ ಕಾಲಜ್ಞಾನ ಇಲ್ಲಿ ಎಲ್ಲ ಮೀನು ಕೊಡ್ತಾಯಿದ್ದಾರೆ ಪೂರ್ತಿಯಾಗಿ ದಂಡನಾಯಕ ಓದ ರಾಕ್ಷಸನಾಮ ಸಂವತ್ಸರ ಹದಿಮೂರು ಬಾರಿ ತಿರುಗಿ ಬಂದ ಬಂದಿಗೆ ಚನ್ನಬಸನ ಉಳಿಗೆ ಓದ ಏಳುನೂರ ಎಂಬತ್ತು ವರ್ಷ ತುಂಬಲಂದಿಗೆ ಬಂದು ತೆರೆಸುತ್ತಿರೋರು ಇದು ರಾಕ್ಷಸನಾಮ ಸಂಬಂಧ ಅವರು ಹೋಗಿದ್ದಿನ ಆದಮೇಲೆ ಹದಿಮೂರು ಆನಾದ ಅಂತ ಹೇಳೋವರೆ ಆ ಲೆಕ್ಕ ಮಾಡಿದ್ರೆ ಎಪ್ಪತ್ತೆಂಟು ಏಳ್ನೂರ ಎಂಬತ್ತು ವರ್ಷ ಲೆಕ್ಕ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರಕ್ಕೆ ಎಪ್ಪತ್ತೆಂಟು ವರ್ಷ ಏಳ್ನೂರ ಎಂಬತ್ತೆ ವರ್ಷ ಲೆಕ್ಕ ಮಾಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬರುತ್ತೆ ಆ ಹೊತ್ತು ಹುಟ್ಟಿದ್ದಾರೆ ಬ್ರಹ್ಮ ಇವರು ಬಸವಣರು ಅಂತ ಇದರಲ್ಲಿ ಮೀನಿಂಗ್ ಗೊತ್ತಾಗ್ತಾ ಇದೆ ನಮಗೆ